ಐದು ವರ್ಷ ಎಲ್ಲ ಹೊಸ ಪಾರ್ಟಿ ಅಡ್ಡಾಡಿ ಬಂದ್ರಿ, ಎಲ್ಲ ಪಾರ್ಟಿ ಮುಗಿದು, ನಿಮ್ಮ ಎಲ್ಲಿ ಏನೂ ಆಗಲಿಲ್ಲ. ಮತ್ತೆ ಇಲ್ಲಿ ಬಂದು ಎಮ್ ಎಲ್ ಸಿ ಆದಿಂದ್ರು ಇನ್ನೂ ನಿಮ್ಮ ಹಳೆ ಚಾಳಿನ ಬಿಟ್ಟಿಲ್ಲ. ಕಾಂಗ್ರೆಸ್ದವ್ರ ಜೋಡಿ ಹೊಂದಾಣಿಕೆ ಮಾಡಿಕೊಂಡು ಬಿಟ್ಟಿಡಿಯಾಗಿ ನಿನ್ನ ನಮ್ಮ ಮೆಂಬರ್ ಮಾಡ್ಯಾರಂತೇಳಿ ಅವ್ರ ಜೊತೆ ಕೂಡ್ಕೊಂಡು ಈ ಕಿತಾಪತಿ ಮಾಡೋದನ್ನು ಬಿಟ್ಟರೆ ಚಲೋ. ಇಲ್ಲ ಇಲ್ಲ ಇಲ್ಲಂದ್ರೆ ಇದನ್ನು ಮ್ಯಾಗಿನವರು ಯಾರ್ಯಾರು ಗಮನಕ್ಕೆ ತರಬೇಕು. ಈಗಾಗಲೇ ತಂದಿದ್ದೀನಿ, ಇನ್ನೂ ಬೆನ್ನು ಹತ್ತೀವಿ ನಿಮ್ಮ ಬಿಡುದಿಲ್ಲ. ನಾವು ಪ್ರವಾಸೋದ್ಯಮ ಇಲಾಖೆಯೊಳಗೆ ನಡೆದಿರುವಂಥ ಹಗರಣ, ಆಮೇಲೆ ಗ್ರಂಥಾಲಯದೊಳಗೆ ನಡೆದಂಥ ಹಗರಣ, ಅಭಿವೃದ್ಧಿ ರೊಕ್ಕಿಲ್ಲ ಅಂತೇಳಿ ಎಲ್ಲೆಲ್ಲಿ ಜಮಾ ಅದಾವ ಈ ರೊಕ್ಕನ ಹೊಣೆಯಾಗತ್ತೆ ಕಾಣುತ್ತೆ, ಅವ್ರು ಲೂಟಿ ಹೊಣೆಯಾಗತ್ತೆ ಕಾಣುತ್ತೆ. ಈ ಶಾಸಕರ ಮಗಳ ಗಂಡ ಅಳಿಯಂದಿರು ರಾಜ್ಕುಮಾರ್ ಹೆರಗಲ್ 92 ಮಂದಿನ ಇಲ್ಲಿಗಲ್ಲ ಅಪಾಯಿಂಟ್ಮೆಂಟ್ ಮಾಡಿ 25-30 ಕೋಟಿ ಹಣ ಅವ್ರ ಕಡೆಯಿಂದ ವಸೂಲಿ ಮಾಡಿ ಮಾಡಬಾರದ್ದನ್ನೆಲ್ಲ ಮಾಡಿ ಡಿ ಎಚ್ ಓ ಹುದ್ದೆ ಅಲ್ಲದ 4-5 ಇನ್ನೂ ಪ್ರಮುಖ ಹುದ್ದೆಗಳ ಇನ್ಚಾರ್ಜ್ ಮಾಡಿ ಅವರಿಗೆ ಮುಂದೆ ಬಂದಂಥ ಒಂದು ತಿಂಗಳಿರುವಾಗ ಬಂದಂಥ ಡಿ ಎಚ್ ಓ ಅವುಗಳ ಎಲ್ಲ ಹೂರ್ಣವನ್ನು ಹೊರಗೆ ಹಾಕಿದ್ದಾರೆ. ಅದರದ್ದು ಪರಿಸ್ಥಿತಿ ಏನಾಗಿದೆ ನೋಡ್ರಿ, ನಿಮ್ಮ ಹಳೆಯ ತಿಂದಲ್ಲಿ 25-30 ಕೋಟಿ ಬಡವರು ದುಡ್ಡನ್ನು 92 ಬಂದಿದ್ದು ಅದಕ್ಕೇನು ಹೇಳ್ತೀರಿ? ಇದಕ್ಕಾಗಿನ ನೀವು ಶಾಸಕರಾಗಿ ಆರಿಸಬಾರದು ಲೂಟಿ ಮಾಡೋಕೆ. ಮತ್ತು ಪಾರ್ಟಿ ಲೆಕ್ಕದಾಗ ನೋವು ತೊಂದರೆ ಬರ್ದಂತ ನನ್ನ ಹೆಸರಲ್ಲಿ ಬರಬಾರ್ದು ಅಂತ ಹೇಳುವಂಥ ಈ ಪಿ ಎಚ್ ಪೂಜಾರಿಗೆ ಏನು ರೋಗ ಬಂದೈತಿ? ನಮ್ಮ ಸಂಸ್ಥೆಗಿದೆ ಕೊಟ್ಟದ್ದಕ್ಕೆ ಸೆಕ್ಯೂರಿಟಿ ಕೊಟ್ಟಿದ್ದೀವಿ ಈಗಾಗಲೇ. ಆದರೆ ವಿದ್ಯಾಪ್ರಸಾರಕ ಮಂಡಳದವರಿಗೆ ನಾನೇ ಕೊಟ್ಟೇನೆ, ಕಾಳಿದಾಸ್ ಸಂಸ್ಥೆಯವರಿಗೆ ಕೊಟ್ಟದ್ರ ಬಗ್ಗೆ ಆಗಲಿ, ಅಂಜುಮನ್ನವ್ರಿಗೆ ಕೊಟ್ಟದ್ರ ಬಗ್ಗೆ ಆಗಲಿ, ನಮ್ಮದೇನು ತಕರಾರಿಲ್ಲ. ವಿದ್ಯಾಸಂಸ್ಥೆಗಳನ್ನು ಕಟ್ಟಿದ್ದಾರೆ, ಬೆಳೆಸ್ತಾರೆ, ಬೆಳೆಸಲಿ, ಮಾಡಲಿ, ಒಳ್ಳೆ ಕೆಲಸ ನಡೆದವು. ಆದರೆ ಇವ್ರಿಗೇನು, ಈ ಕಿತಾಬತ್ತಿ ಮಾಡೋರಿಗೇನು, ಅಲ್ಲಿ ಸುಮ್ಮನೆ ಇರೋದು, ಇಲ್ಲಿ ಯಾಕೆ ನಮಗೆ ಕಟ್ಟಿಕೊಳ್ಳೋದಿಲ್ಲ? ಸರಿ, ಹಂಗಂತೆ ಇವೆಲ್ಲ ಸಂಘ ಸಂಸ್ಥೆ ಅವ್ರಿಗೆ ಒಂದು 1,000 ಎಕರೆ ಮೇಲೆ ಈ ನಾಳೆ ಮೊನ್ನೆ ನಾಳೆ ಹೊಟ್ಟೆ ಎಲ್ಲ ಇದು ಸಮಾಜದ ಬಂತು ಎಲ್ಲ ಇವೆಲ್ಲ ಕೌಂಟ್ ಮಾಡಿ, ಇವನ್ನೆಲ್ಲ ಕೌಂಟ್ ಮಾಡಿ ಒಂದು ಎನ್ಕ್ವೈರಿ ಕಮಿಟಿ ಮಾಡೋದು ಸರ್ಕಾರದವ್ರಿಗೆ. ಯಾರ್ಯಾರು ಬಿಟಿಡಿ ಹುಟ್ಟಿದಾಗಿಂದ ಹಿಡಿದು ಇವತ್ತಿನವರೆಗೆ, ಏನು ಜುಲೈ ಎಂಡ್ವರೆಗೆ ಅನ್ಬೇಕಾರೆ, ಜುಲೈ 31, 2024ವರೆಗೆ ಒಂದು ನಿವೃತ್ತ ನ್ಯಾಯಮೂರ್ತಿಗಳ ಅಧ್ಯಕ್ಷತೆಯೊಳಗೆ, ಹೈಕೋರ್ಟ್ ನ್ಯಾಯಮೂರ್ತಿಗಳ ಅಧ್ಯಕ್ಷತೆಯೊಳಗೆ ಒಂದು ಕಮಿಟಿ ಮಾಡಿ ಯಾರ್ಯಾರು ಇಲ್ಲಿಗೆಲ್ಲ ಯಾರ್ಯಾರು ಎಷ್ಟೆಷ್ಟು ಕೊಟ್ಟಾರ ತನಿಖೆ ಆಗಲಿ. ಅದರಾಗಲಿಲ್ಲ ಒಂದು ಸರಿ 120 ವರ್ಷದ ವಿದ್ಯಾಸಂಸ್ಥೆಗೆ 2 ಪಟ್ಟು ಕೊಟ್ಟರೆ ನಿಮ್ಗೆ ಹೊಟ್ಟೆ ನೋವು ಆಗ್ತದೆ, 15 ಪಟ್ಟು 12 ಪಟ್ಟು ಹೆಚ್ಚು ಕೊಡು